ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮೊಟ್ಟೆ ಬೆಣ್ಣೆ ಮಸಾಲ. ಢಾಬಾಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ಎಗ್ ಬಟರ್ ಮಸಾಲ ಮನೆಯಲ್ಲಿ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದು. ತುಂಬ ಸಿಂಪಲ್ಲಾಗಿ ಎಗ್ ಬಟರ್ ಮಸಾಲ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ. ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ಎಗ್ ಬಟರ್ ಮಸಾಲ ಮಾಡಲು ಒಂದು ಮಿಕ್ಸಿ ಜಾರ್ ಒಳಗೆ 10 to 12 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ಸುಲಿದ್ಬಿಟ್ಟು 1 inch ಶುಂಠಿ ಹಾಕ್ಕೊತಾ ಇದ್ದೀನಿ, ಕಟ್ ಮಾಡಿಬಿಟ್ಟು. 1 hidiyashtu ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 4 ಟಮಾಟೆ ಹಣ್ಣನ್ನು ರಫ್ಫಾಗಿ ಹೆಚ್ಚಿಬಿಟ್ಟು ತೊಗೊಳ್ಬೇಕಾಗುತ್ತೆ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ. ಇಲ್ಲಿ ಒಂದು ಹಸಿಮೆಣಸಿನಕಾಯಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ 1/2 ಚಮಚ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಯೂಸ್ ಮಾಡಿ. ಖಾರ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. 1 chamchದಷ್ಟು ಧನಿಯಾ ಪೌಡ್ರ್ ಕೂಡ ಹಾಕ್ಕೊತಾ ಇದ್ದೀನಿ. 1/4 chamchದಷ್ಟು ಜೀರಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಗೋಡಂಬಿನ ಮೊದಲೇ ನೆನೆ ಹಾಕ್ಕೊತಿದ್ದೆ. ಟೈಮ್ ಇದ್ದರೆ ಮೊದಲೇ ನೆನೆ ಹಾಕ್ಕೊಳ್ಳಿ, ಇಲ್ಲ ಅಂತೇಳಿದ್ರೆ ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆ ಹಾಕ್ಕೊಳ್ಳಿ, ನೆನೆಯುತ್ತೆ ಫ್ರೆಂಡ್ಸ್ ಗೋಡಂಬಿ. ಇದು ಈಗ ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸಣ್ಣಕ್ಕೆ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ರುಬ್ಕೊಂಡಿದ್ದೀನಿ. ಇಷ್ಟು ಸಣ್ಣಕ್ಕೆ ನೀವು ರುಬ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು ಯಾವುದೇ ರೀತಿಯ ನೀರು ಹಾಕಿಲ್ಲ, ಏನಿಲ್ಲ ಫ್ರೆಂಡ್ಸ್, ಟಮಾಟೆಯಲ್ಲಿರುವ ನೀರೇ ಸಾಕಾಗುತ್ತೆ. ಇಷ್ಟು ಸಣ್ಣಕ್ಕೆ ನಾವು ರುಬ್ಬಿದ್ರೆ ಸಾಕು. ಇದನ್ನು ಈಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ. ಇಲ್ಲಿ ನಾನು ಮೊದಲಿಗೆ 6 ಮೊಟ್ಟೆನ ಬೇಯಿಸ್ಬಿಟ್ಟು ಸಿಪ್ಪೆ ಸುಲ್ತ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಈ ಮೊಟ್ಟೆನ ನಾನು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೊಟ್ಟೆ ಕಟ್ ಮಾಡೋದರಿಂದ ಮಸಾಲೆ ಒಳಗೆ ತನಕ ಹೋಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಮೊಟ್ಟೆನ ನಾನು ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಬಾಣಲೆಯಲ್ಲಿ 1 chamchದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 chamchದಷ್ಟು ಬೆಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬರೇ ಬೆಣ್ಣೆ ಹಾಕ್ಕೊಂಡ್ರೆ ಬೆಣ್ಣೆ ಸೀದೋಗುತ್ತೆ, ಅದಕ್ಕೋಸ್ಕರ 1 ಚಮಚ ಎಣ್ಣೆ ಹಾಕ್ಕೊಂಡ್ರೆ 2 ಬ್ಯಾಲೆನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಬೆಣ್ಣೆ ಸೀದೋಗಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ಸುಲಿದಿರೋದು. ಹಾಕ್ಬಿಟ್ಟು ನಾವು 2 ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಮೊಟ್ಟೆನ ನಾವು ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಮೊಟ್ಟೆಗಳ ಟೇಸ್ಟು. ಇದಕ್ಕೆ ನಾವೀಗ ಕೆಲವೊಂದು ಡ್ರೈ ಮಸಾಲೆಗಳು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ಒಂದು ಚಿಟಿಕೆ ಅಷ್ಟು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು ಚಿಟಿಕೆ ಅಷ್ಟು ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮೊಟ್ಟೆಗಳ ಮೇಲೆ ಒಂದು ಲೇಯರ್ ಅಷ್ಟು ಮಸಾಲ ಕೋಟ್ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕೋಟ್ ಆಗಿದೆ, ಇದೀಗ ಆಗಿದೆ. ಇದನ್ನು ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜೊತೆಗೆ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಸೀದೋಗಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 inch ಚಕ್ಕೆ ಹಾಕ್ಕೊತಾ ಇದ್ದೀನಿ, 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ, 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಣ್ಣಗೆ ಹೆಚ್ಚಿಟ್ಟುಕೊಂಡಿರುವ ಬೆಳ್ಳುಳ್ಳಿ 2 tablespoons ಹಾಕ್ಕೊತಾ ಇದ್ದೀನಿ, 1/2 inch ಶುಂಠಿ ಕೂಡ ಸಣ್ಣಗೆ ಹೆಚ್ಚಿದ್ದು ಹಾಕ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿ 2 to 3 ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು 1 ನಿಮಿಷ ತನಕ. ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಈ ಎಗ್ ಬಟರ್ ಮಸಾಲ, ಒಂದ್ಸರಿ ಟ್ರೈ ಮಾಡಿ. ತುಂಬ ಟೇಸ್ಟಿ ಆಗುತ್ತೆ, ಮನೆಯಲ್ಲೇ ತುಂಬ ಸುಲಭವಾಗಿ ರೆಸ್ಟೋರೆಂಟ್ ಡಾಬಾ ಸ್ಟೈಲಿಯೂ ಮಾಡ್ಕೊಳ್ಬೋದು. ಚಾಪ್ ಮಾಡಿರುವ 3 ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಚಾಪರಿಂದ ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಚಾಕುಯಿಂದನೂ ಕೂಡ ಸಣ್ಣಕ್ಕೆ ಹೆಚ್ಕೊಳ್ಬೋದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡಿಬಿಟ್ಟು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು 5 ನಿಮಿಷ ಅಂತೂ ಹಿಡಿಸುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಬ್ರೌನ್ ಕಲರ್ ಟರ್ನ್ ಆಗಿದೆ. ಇದಕ್ಕೆ ಈಗ ನಾವು ಕೆಲವೊಂದು ಡ್ರೈ ಮಸಾಲೆಗಳು ಹಾಕ್ಕೊಳ್ಬೇಕಾಗುತ್ತೆ. 1/2 teaspoonಷ್ಟು ಇಲ್ಲಿ ನಾನು ಅರಶಿನ ಪುಡಿ, 1/2 teaspoonಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಇದಕ್ಕೆ ಈಗ 1/4 lotadashtu ನಾನು ಬಿಸಿನೀರು ಹಾಕ್ಕೊತಾ ಇದ್ದೀನಿ. ಬಿಸಿನೀರು ಹಾಕುವುದರಿಂದ ಮಸಾಲೆಗಳು ಸೀದಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇಲ್ಲಿ 1/4 lotadashtu ಬಿಸಿನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ನಿಮಿಷ ತನಕ ಇದಕ್ಕೆ ನಾವೀಗ ರುಬ್ಬಿಟ್ಟುಕೊಂಡಿರುವ ಟೊಮ್ಯಾಟೊ ಪ್ಯೂರಿ ಹಾಕ್ಕೊತಾ ಇದ್ದೀನಿ. ಮನೆಯಲ್ಲಿ ತುಂಬ ಸುಲಭವಾಗಿ, ಹೆಲ್ದಿಯಾಗಿ ರೆಸ್ಟೋರೆಂಟ್ ಡಾಬಾಗಳಲ್ಲಿ ಸಿಗುವಂಥ ಎಗ್ ಬಟರ್ ಮಸಾಲನ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿನ. ಪದೇ ಪದೇ ಮಾಡ್ತೀರಾ, ಈ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಈ ಸ್ಟೇಜಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕರೆ ಹಾಕುವುದರಿಂದ ಟಮಾಟೆ ಹಣ್ಣಲ್ಲಿರುವ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ, ಟೇಸ್ಟ್ ಬ್ಯಾಲೆನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆಗಳನ್ನು 15 to 20 ನಿಮಿಷ ತನಕ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಪ್ಯಾನ್ ಬಿಡುವ ತನಕನೂ ನಾವು ಹುರ್ಕೊಳ್ಬೇಕಾಗುತ್ತೆ ಮಸಾಲೆಗಳನ್ನು. ಇಲ್ಲಿ ನೋಡಿ, ಪ್ಯಾನ್ ಬಿಡ್ತಾ ಇದೆ, ಸ್ವಲ್ಪನೂ ಅಂಟ್ತಾ ಇಲ್ಲ ಪ್ಯಾನಿಗೆ. ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾನೀಗ 2 lotadashtu ಬಿಸಿನೀರು ಹಾಕ್ಕೊತಾ ಇದ್ದೀನಿ. ಗ್ರೇವಿ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಬಿಸಿನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ತಿನ್ನಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿ ಬೇಕಂದರೆ ಸ್ವಲ್ಪ
ಕಡಿಮೆ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವೀಗ 2-3 ನಿಮಿಷ ಕುದಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ ಗ್ರೇವಿ ಈ ರೀತಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಸಖತ್ ಟೇಸ್ಟಿ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವು, ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಇಲ್ಲಿ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ. ಇದಕ್ಕೆ ಈಗ ನಾವು ಫ್ರೈ ಮಾಡಿಟ್ಟುಕೊಂಡಿರೋ ಮೊಟ್ಟೆ ಕೂಡ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ 1/4 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ ಈ ರೀತಿ ಕ್ರಶ್ ಮಾಡಿಬಿಟ್ಟು. ಇದಕ್ಕೆ ಈಗ ನಾನು 2 ಟೇಬಲ್ ಸ್ಪೂನ್ ಕ್ರೀಮ್ ಕೂಡ ಹಾಕ್ಕೊತಾ ಇದ್ದೀನಿ. ಕ್ರೀಮ್ ಇಲ್ಲ ಅಂತೇಳಿದ್ರೆ ಮನೆಯಲ್ಲೇ ಇರುವ ಕೆನೆ ಕೂಡ ನೀವು ಹಾಕ್ಕೊಳ್ಬೋದು, ಅದೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಈಗ ಸ್ವಲ್ಪ ಬೆಣ್ಣೆ ಕೂಡ ಹಾಕಬೇಕು ಫ್ರೆಂಡ್ಸ್, ನಾನು ಮರೆತುಬಿಟ್ಟಿದ್ದೆ ಹಾಕೋದು. ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ, 1 ಟೀ ಸ್ಪೂನ್ ನಾನೀಗ ಬೆಣ್ಣೆ ಕೂಡ ಹಾಕ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮನೆಯಲ್ಲೇ ಢಾಬಾ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಬಟರ್ ಮಸಾಲಾನ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಮುಚ್ಚಳ್ಕ ಮುಚ್ಚಿಬಿಟ್ಟು 2-3 ನಿಮಿಷ ಬಿಡಬೇಕಾಗುತ್ತೆ ಫ್ರೆಂಡ್ಸ್. 2-3 ನಿಮಿಷ ಆಗಿದೆ, ಈಗ ಮುಚ್ಚಳ್ಕ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಗ್ ಬಟರ್ ಮಸಾಲ ಈಗ ರೆಡಿ ಆಗಿದೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ಡಿಶ್ಔಟ್ ಮಾಡ್ಕೊಳ್ಳೋಣ ಬನ್ನಿ. ಢಾಬಾ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲ್ ಎಗ್ ಬಟರ್ ಮಸಾಲ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಈಸಿ ಇದೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂದಿದೆ ರೆಸಿಪಿ ಅಂತೇಳ್ಬಿಟ್ಟು ಹೇಳಿ ಫ್ರೆಂಡ್ಸ್. ಇದಕ್ಕೆ ಈಗ ನಾನು ಸ್ವಲ್ಪ ಕ್ರೀಮ್ ಹಾಕಿಬಿಟ್ಟು ಗಾರ್ನಿಷ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ರೆಡಿಯಾಗಿದೆ ನೋಡಿ, ರೆಸ್ಟೋರೆಂಟ್ ಸ್ಟೈಲ್ ಢಾಬಾ ಸ್ಟೈಲ್ ಎಗ್ ಬಟರ್ ಮಸಾಲ. ಸಖತ್ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್, ಪರಾಟ ಜೊತೆಗೆ, ಪೂರಿ ಜೊತೆಗೆ, ನಾನ್ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಟೇಸ್ಟಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರೀತಿಯಿಂದ ಅಡುಗೆ ಮನೆ.